ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ರಾಹುಲ್ ದಯಾನ್ ಕೆ ಜಿ ಎಫ್ ಸಿನಿಮಾ ಬಂದಮೇಲೆ ಈ ದಾಡಿ ಇರೋರಿಗೆ ಬೇಜಾನ್ ಡಿಮ್ಯಾಂಡ್ ಬಂದಿದೆ ಅಷ್ಟೇ ಯಾಕೆ ದಾಡಿ ಇರೋ ಅದೆಷ್ಟೋ ಜನರೇ ಕೆ ಜಿ ಎಫ್ ಆಡಿಷನ್ಸ್ನ ಅಟೆಂಡ್ ಕೂಡ ಮಾಡಿದರು ಈಗ ಟ್ರೆಂಡ್ ಹೇಗಿದೆ ಅಂದರೆ ಯಾರೇ ನೋಡಿದರೂ ಕೂಡ ಬಿಯರ್ಡ್ ಲುಕ್ನಲ್ಲೇ ಮಿಂಚ್ತಾ ಇದ್ದಾರೆ ಅದು ಫಾರ್ಮಲ್ ಇವೆಂಟ್ ಆಗಿರಲಿ ಅಥವಾ ಮದುವೆನೇ ಆಗಿರಲಿ ಈಗೆಲ್ಲ ದಾಡಿ ಇದ್ರೇ ಬಾಡಿಗೆ ಬೆಲೆ ಅನ್ನೋ ಹಾಗಾಗಿದೆ ಹುಡುಗಿಯರ ಇಷ್ಟಗಳು ಕೂಡ ಇದಕ್ಕೆ ಹೊರತಾಗೇನಿಲ್ಲ ಅದರ ಮಧ್ಯೆ ಇಂದೋರ್ನಲ್ಲಿ ಅಂದರೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಮಾತ್ರ ಇದಕ್ಕೆ ತದ್ವಿರುದ್ಧವಾದಂಥ ಒಂದು ಸಂಗತಿ ಇದೆ ಅದೇನೆಂದರೆ ದಾಡಿ ಇದ್ದರೆ ನಿಮಗೆ ಗರ್ಲ್ ಫ್ರೆಂಡ್ ಸಿಗಲ್ಲ ಅನ್ನೋದು ಇಡೀ ಬಿಯರ್ ಟ್ರೆಂಡ್ ವಿಶ್ವದೆಲ್ಲೆಡೆ ವ್ಯಾಪ್ಸಿರುವಾಗ ಇಂದೋರ್ನಲ್ಲಿ ಮಾತ್ರ ನಮಗೆ ದಾಡಿ ಇರುವಂಥ ಹುಡುಗ ಬೇಡ ಅಂತ ಹೇಳ್ತಿದ್ದಾರೆ ಈ ರೀತಿಯ ಒಂದು ವಿಚಿತ್ರ ಪ್ರತಿಭಟನೆ ಇಂದೋರ್ನಲ್ಲಿ ನಡೆದಿದೆ ನಂಬಿದ್ರೆ ನಂಬಿ ಈ ವಿಷಯವನ್ನು ಇಟ್ಟುಕೊಂಡು ಹುಡುಗಿಯರು ತಮ್ಮ ಬಾಯ್ ಫ್ರೆಂಡ್ಗಳನ್ನು ಹುಡ್ಕೊಂಡು ಬೀದಿಗಿಳಿದು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಹೌದು ನೋ ಕ್ಲೀನ್ ಶೇಫ್ ನೋ ಲವ್ ಗಡ್ಡ ಬೇಕೋ ಇಲ್ಲ ಗೆಳತಿ ಬೇಕೋ ಹೀಗೆ ಸ್ಲೋಗನ್ಗಳನ್ನು ಕೂಗ್ತಾ ರಸ್ತೆಗಿಳ್ದಿರುವಂಥ ಇವರುಗಳು ಕ್ಲೀನ್ ಶೇವ್ ಹುಡುಗರ ಪರ ಇಡೀ ದೇಶದಲ್ಲಿ ಅಲ್ಲದೆ ವಿಶ್ವದಲ್ಲೂ ಕೂಡ ಗಡ್ಡಾನೇ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ ಹೀಗಾಗಿ ಗಡ್ಡ ಇಲ್ಲದೆ ಇರೋಂಥ ವ್ಯಕ್ತಿಗಳಿಗೂ ಕೂಡ ಬೆಲೆ ಕೊಡಬೇಕು ಅಂಥವರೇ ನಮಗೆ ಬಾಯ್ ಫ್ರೆಂಡ್ ಆಗಬೇಕು ಅಂತ ಇವರು ರೋಡ್ಗಿಳಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ನೀವು ನಂಬಲಿಕ್ಕಿಲ್ಲ ಈ ಪ್ರತಿಭಟನೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಭಾರೀ ವೈರಲ್ ಆಗಿತ್ತು ಸೊ ಯಾವಾಗ ಇದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿತ್ತೋ ಆಗ ಅಲ್ಲಿರುವಂಥ ಜನರು ಇದಕ್ಕೆ ಒಂದು ರೀತಿ ಪರ ವಿರೋಧದ ಕಾಮೆಂಟ್ಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದಷ್ಟು ಜನ ಹೌದು ಹೌದು ಈ ರೀತಿ ಬಿಯರ್ಡ್ ಲುಕ್ ಲುಕ್ಗಳಿರುವಂತಹ ಹುಡುಗನ್ನೇ ನೀವು ಮದುವೆ ಆದರೆ ಅಥವಾ ಲವ್ ಮಾಡಿದ್ರೆ ಬೇರೆಯವ್ರು ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಏನೋ ಕೆಲವರು ಇವತ್ತು ಗಡ್ಡ ಆಯಿತು ನಾಳೆ ಮೀಸೆ ಕೇಳ್ತೀರಾ ಅಂತ ಈ ರೀತಿ ಕಮೆಂಟ್ ಕೂಡ ಮಾಡ್ತಿದ್ದಾರೆ ಆದರೆ ಇನ್ನಷ್ಟು ಜನ ಏನು ಮಾಡ್ತಿದ್ದಾರೆ ಅಂತಂದರೆ ಇದು ಪ್ರಾಬಬ್ಲಿ ಅಂದರೆ ಬಹುಶಃ ಇದು ಯಾವುದೋ ಒಂದು ಕಂಪನಿಯ ಪೇಡ್ ಪ್ರಮೋಷನ್ ಇರಬಹುದು ಅದರ ಆಕ್ಟಿವಿಟಿ ಇರಬಹುದು ಅಂತ ಈ ರೀತಿಯಾಗಿ ಅಂದಾಜು ಕೂಡ ಮಾಡ್ತಿದ್ದಾರೆ ಒಟ್ನಲ್ಲಿ ದಾಡಿರುವಂತಹ ಬಾಯ್ ಫ್ರೆಂಡ್ಗಾಗಿ ಎಲ್ಲ ಕಡೆ ಹುಡುಗಿರು ಮುಗಿ ಬೀಳ್ತಿರುವಂತಹ ಸಂದರ್ಭದಲ್ಲಿ ದಾಡಿ ಬೇಡ ನಮಗೆ ಕ್ಲೀನ್ ಶೇವ್ ಆಗಿರುವಂಥ ಕ್ಯೂಟ್ ಲುಕ್ಕಿಂಗ್ ಗಯೇ ಬೇಕು ಅಂತ ಹೇಳಿ ಹುಡುಗಿರು ಇಂದೋರ್ನಲ್ಲಿ ಬೀದಿಗಿಳಿದಿರೋದು ನಿಜಕ್ಕೂ ಒಂದು ರೀತಿ ಆಶ್ಚರ್ಯವನ್ನು ಕ್ರಿಯೇಟ್ ಮಾಡ್ತಾ ಇದೆ ಅದರ ಜೊತೆಗೆ ಈ ಟ್ರೆಂಡ್ ಮುಂದೆ ಯಾವೆಲ್ಲ ರೀತಿ ಟರ್ನ್ ಪಡ್ಕೊಂಡು ಎಲ್ಲೆಲ್ಲಿಗೆ ಬರುತ್ತೋ ಅಂತ ಜನ ಅದನ್ನು ಕೂಡ ಈಗ ಅಂದಾಜು ಮಾಡ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ